सिंहासन टिकेट फाइट के इवते क्लाइमैक्स बीळुत्ता इवत्तु हासन के भेटियन्न नीडलिद्दारे माजी सीएम एचडीके हासन के यारप्प जेडीएस अभ्यर्थी फाइट नडीता इदे नानु नानु अंत इवत्तु क्लाइमैक्स सिगुत्ता अरसीकेरे अभ्यर्थी कूड़ा इवत्ते घोषणे आगो साध्यते कूड़ा इदे अरसीकेरेयिंद यार जेडीएस अभ्यर्थी अंत हासन जेडीएस अभ्यर्थी यार आगतारे अन्नोदु सस्पेंस आगुळ्तिदे भवानी रेवण्णन अथवा रेवण्णन स्वरूप मूवरल्ली यारिगे हासन जेडीएस टिकेट हासन अरसीकेरे टिकेट गोंदलक्के कुमारस्वामी मुलामन हच्चुत्तार सिंहासन टिकेट फाइट इवत्तु क्लाइमैक्स कोड्तार हागाद्रे माजी सीएम एचडीके इवत्तु हासन भेटी नीडुत्तिद्दारे घोषणे माडो निरीक्षेयल्लिद्दारे स्वरूप रेवण्णनवर भवानी रेवण्णनवर ಯಾರು ಜೆಡಿಎಸ್ ಅಭ್ಯರ್ಥಿ ಹಾಸನದಿಂದ ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಜೊತೆಗೆ ಅರಸೀಕೆರೆ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಅರಸೀಕೆರೆಯಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಆಯೋಜನೆನ ಮಾಡಲಾಗಿದೆ ಅರಸೀಕೆರೆ ಶಾಸಕ ಶಿವಲಿಂಗೆ ಗೌಡರಿಗೆ ಸೆಟ್ ಹೊಡೆಯೋದಕ್ಕೆ ಜೆಡಿಎಸ್ ದಳಪತಿ ಪ್ಲಾನ್ ಹೂಡಿರುವಂತದ್ದು ಸಮಾವೇಶದಲ್ಲಿ ಅರಸೀಕೆರೆ ಜೆಡಿಎಸ್ ಅಭ್ಯರ್ಥಿ ಘೋಷಣೆಯಾಗೋ ಸಾಧ್ಯತೆ ಕೂಡ ಇದೆ ಮತ್ತೊಂದೆಡೆ ಕಾಂಗ್ರೆಸ್ ಸೇರಲು ಶಿವಲಿಂಗೇಗೌಡರಿಗೆ ಆಗಲೇ ಸಕಲ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಜೆಡಿಎಸ್ ಸಮಾವೇಶದ ಬಳಿಕ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಇಲ್ಲಿ ಯಾವ ರೀತಿ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಈ ಸಮಾವೇಶದಲ್ಲಿ ಕರೀತಾರಾ ಭಾಗವಹಿಸೋದಕ್ಕೆ ಬಿಡ್ತಾರಾ ಅನ್ನೋ ವಿಚಾರ ಶಿವಲಿಂಗೇಗೌಡರು ಕಾದು ನೋಡು ಹೋಗುವಂತ ತಂತ್ರಕ್ಕೆ ಯಾಕಂದ್ರೆ ಬಹುತೇಕ ಖಚಿತ ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋಗುವಂತದ್ದು ಅಂತ ಹೇಳಲಾಗ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ನೀಡ್ತಾ ಹೋಗ್ತಾರೆ ಸಚಿನ್ ಇವತ್ತು ಹಾಸನಕ್ಕೆ ಭೇಟಿ ನೀಡುತ್ತಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ ಸೋ ಇಲ್ಲಿರುವಂತ ಪ್ರಶ್ನೆ ಹಾಸನದಿಂದ ಯಾರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಎಚ್ಡಿಕೆ ಅನ್ನೋದು ಮತ್ತೊಂದು ಕಡೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ಬರುವಂತ ಸಾಧ್ಯತೆ ಇದೆಯಾ ಅಥವಾ ಬಹುತೇಕ ಖಚಿತ ಆಗೋಯ್ತಾ ಇವತ್ತು ಗೊತ್ತಾಗುತ್ತೆ ಶಿವಲಿಂಗೇಗೌಡರು ಜೆಡಿಎಸ್ ನಲ್ಲಿ ಇರ್ತಾರಾ ಕಾಂಗ್ರೆಸ್ ಸೇರ್ತಾರಾ ಅಂತ ಸೋ ಇದೆಲ್ಲ ಆದಮೇಲೆ ಹಾಸನ ಅರಸೀಕೆರೆಯಲ್ಲಿ ಅಭ್ಯರ್ಥಿ ಘೋಷಣೆ ಮಾಡ್ತಾರಾ ಕುಮಾರಸ್ವಾಮಿ ಅವರು ಅನ್ನೋ ವಿಚಾರ ಸೋ ಏನಲ್ಲ ಅಪ್ಡೇಟ್ಸ್ ನೀಡ್ತೀರಾ ಈ ಸ್ಟೋರಿಗೆ ಎಸ್ ವಿದ್ಯಾ ಈಗಾಗಲೇ ಏನು ಹಾಸನ ವಿಧಾನಸಭಾ ಕ್ಷೇತ್ರ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಟಿಕೆಟ್ ಕೊಡತಕ್ಕದ್ದು ಏನು 100ಕ್ಕೆ 100 ಸತ್ಯ ಅನ್ನೋದು ಈಗಾಗಲೇ ಜಗತ್ ಜಾಹೀರ್ ಆಗಿರತಕ್ಕಂತದ್ದು ಒಂದು ಅರಸೀಕೆರೆ ಶಾಸಕರಾಗಿರತಕ್ಕಂತ ಶಿವಲಿಂಗೇಗೌಡರು ಈಗಾಗಲೇ ಜೆಡಿಎಸ್ ನಿಂದ ಬಹುತೇಕ ಹೊರಗುಳುತ್ತಿದ್ದಾರೆ ಇವತ್ತು ಜೆಡಿಎಸ್ ನ ಒಂದು ಬೃಹತ್ ಸಮಾವೇಶ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನ ಅರಸೀಕೆರೆಯಲ್ಲಿ ಆಯೋಜನೆ ಮಾಡಲಾಗಿದೆ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಶಿವಲಿಂಗೇಗೌಡರು ಒಂದು ಸ್ಪಷ್ಟನೆ ಪಡೆದಿರತಕ್ಕಂತದ್ದು ನನಗೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಆಹ್ವಾನವಿಲ್ಲ ಏನು 3ನೇ ತಾರೀಕು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ನಾನು ಬೇಡ ಸದ್ಯದ ಮಟ್ಟಿಗೆ ಈಗ ಯಾವುದೇ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದೆ ಆದರೂ ಕೂಡ ನನಗೆ ನನ್ನ ಮಾತಿಗೆ ಯಾವುದೇ ರೀತಿ ಬೆಲೆ ನೀಡದೆ ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ